ಹೆಲೋ ನಮಸ್ಕಾರ ನ್ಯೂಸ್ ಏಟಿನ್ ಡಿಜಿಟಲ್ಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ನಮ್ಮೆಲ್ಲರ ಬಾಲ್ಯದಿಂದಲೂ ನಾವು ಒಂದು ಪ್ರಶ್ನೆಯನ್ನ ಕೇಳ್ಕೊಂಡು ಬೆಳೆದಿದ್ದೀವಿ ಅದು ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಅಂತೇಳಿ ಯಾರಾದರೂ ಆ ಪ್ರಶ್ನೆಯನ್ನ ಕೇಳಿದಾಗ ನಾವು ಗೊಂದಲಕ್ಕೀಡಾಗ್ತಾ ಇದ್ವಿ ಯಾರಿಗಾದರೂ ಈ ಪ್ರಶ್ನೆಯನ್ನ ಕೇಳಿದಾಗ ಸರಿಯಾದಂಥ ಉತ್ತರ ಅಂತೂ ಖಂಡಿತ ನಮಗೆ ಸಿಗ್ತಾ ಇರಲಿಲ್ಲ ಈಗಲೂ ಸಿಗ್ತಾ ಇಲ್ಲ ಇನ್ ಫ್ಯಾಕ್ಟ್ ಬಟ್ ವಿಜ್ಞಾನಿಗಳು ಅದಕ್ಕೆ ಉತ್ತರವನ್ನ ಕಂಡು ಹಿಡಿದಿದ್ದಾರೆ ಸೊ ಧಾರ್ಮಿಕವಾಗಿ ಮತ್ತೆ ವೈಜ್ಞಾನಿಕವಾಗಿ ಉತ್ತರಗಳು ಏನ್ ಬರುತ್ತೆ ಇದಕ್ಕೆ ಅಂತಂದ್ರೆ ಫಸ್ಟ್ ಧಾರ್ಮಿಕವಾಗಿ ನಾನು ಹೇಳ್ಬಿಡ್ತೀನಿ ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತಂದ್ರೆ ಧಾರ್ಮಿಕವಾಗಿ ಹೇಳೋದು ದೇವರು ಫಸ್ಟ್ ಪ್ರಾಣಿ ಪಕ್ಷಿಗಳನ್ನೆಲ್ಲ ಸೃಷ್ಟಿ ಮಾಡ್ದ ಹಾಗಾಗಿ ಮೊಟ್ಟೆ ಬರಕ್ ಸಾಧ್ಯ ಇಲ್ಲ ಹಾಗಾಗಿ ಕೋಳಿನೇ ಮೊದಲು ಆಯ್ತು ಸೃಷ್ಟಿ ಆಯ್ತು ಅಂತ ಹೇಳಿ ಉತ್ತರವನ್ನ ಕೊಡ್ತಾರೆ ಸೊ ಇನ್ನೊಂದ್ ಕಡೆ ನಾವು ಸೈಂಟಿಫಿಕಲಿ ನೋಡ್ತಾ ಹೋಗೋದಾದ್ರೆ ವಿಜ್ಞಾನಿಗಳು ತುಂಬಾ ಸಂಶೋಧನೆಯನ್ನ ಮಾಡಿ ಇದಕ್ಕೊಂದು ಕರೆಕ್ಟ್ ಆದ ಉತ್ತರವನ್ನ ಕಂಡು ಹಿಡಿದಿದ್ದಾರೆ ಮತ್ತೆ ತಮ್ಮ ಸಂಶೋಧನೆ ಸರಿ ಅಂತ ಪ್ರೂವ್ ಮಾಡೋ ನಿಟ್ಟಿನಲ್ಲಿ ಒಂದಿಷ್ಟು ವಾದಗಳನ್ನು ಅವರು ಮಾಡ್ತಾ ಇದ್ದಾರೆ ಹಾಗಾದ್ರೆ ಫಸ್ಟ್ ಉತ್ತರ ಏನು ಅದಕ್ಕೆ ಅವ್ರು ಕೊಡ್ತಿರುವಂತಹ ಕಾರಣಗಳೇನು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ಫೈನಲಿ ಕೋಳಿ ಮೊದಲ ಮೊಟ್ಟೆ ಮೊದಲ ಇದಕ್ಕೆ ಉತ್ತರ ಸಿಕ್ಕಿದೆ ಸೊ ಶೆಫೀಲ್ಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ ವಾರ್ಮಿಕ್ ವಿವಿಯ ಪ್ರಾಧ್ಯಾಪಕರು ಸಂಶೋಧನೆಯನ್ನ ನಿರಂತರವಾಗಿ ಇದ್ರ ಬಗ್ಗೆ ಮಾಡ್ಕೊಂಡು ಬಂದಿದ್ರು ಸೊ ಫೈನಲಿ ಇದಕ್ಕೊಂದು ಉತ್ತರ ಸಿಕ್ಕಿದೆ ಹಂಗ್ ನೋಡಕ್ ಹೋದ್ರೆ ಈ ಬಗ್ಗೆ ಸಂಶೋಧನೆಗಳು ಈ ಹಿಂದೆನೂ ಸಾಕಷ್ಟು ವರ್ಷಗಳಿಂದ ನಡೆದಿತ್ತು ಸರಿಸೃಪಗಳ ಮೇಲೆ ಕೆಲವೊಂದು ಸಂಶೋಧನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅವಾಗ ಉತ್ತರ ಸಿಕ್ಕಿತ್ತು ಕೋಳಿನೇ ಮೊದಲು ಮೊಟ್ಟೆ ಆಮೇಲೆ ಬಂದಿದ್ದು ಅಂತ ಹೇಳಿ ಸೊ ಇವಾಗ ಫೈನಲಿ ವಿಜ್ಞಾನಿಗಳು ಏನ್ ಹೇಳ್ತಿದ್ದಾರೆ ಉತ್ತರ ಅಂತಂದ್ರೆ ಮೊದ್ಲು ಬಂದಿದ್ದು ಕೋಳಿನೇ ಆಮೇಲೆ ಬಂದಿದ್ದು ಮೊಟ್ಟೆ ಅಂತ ಹೇಳ್ತಾ ಇದ್ದಾರೆ ಸೊ ಸಂಶೋಧನೆಯ ಪ್ರಕಾರ ಇದು ಯಾವ ತರ ಅವ್ರು ಪ್ರೂವ್ ಮಾಡಕ್ ಹೊರಟಿದ್ದಾರೆ ಅಂತಂದ್ರೆ ಸೊ ಮೊಟ್ಟೆ ಚಿಪ್ಪಿನ ಮೇಲೆ ಓವೋಕ್ಲಾಡಿನ್ ಅಂತ ಹೇಳಿ ಒಂದು ಪ್ರೋಟೀನ್ ನ ಅಂಶ ಇರುತ್ತೆ ಸೊ ಇದು ಎಲ್ ಫಾರ್ಮ್ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಿರೋದು ಅಂತಂದ್ರೆ ಸೊ ಮೊಟ್ಟೆ ಹಾಗೆ ಬಂದಿದ್ರೆ ಮೊಟ್ಟೆ ಮೊದಲೇ ಬಂದಿದ್ದಿದ್ರೆ ಆ ಪ್ರೋಟೀನ್ ಅದ್ರ ಮೇಲೆ ಮೊಟ್ಟೆ ಚಿಪ್ಪಿನ ಮೇಲೆ ಇರಕ್ಕೆ ಸಾಧ್ಯ ಇಲ್ಲ ಅದು ಫಾರ್ಮ್ ಆಗೋದು ಕೋಳಿಯ ಗರ್ಭಕೋಶದಲ್ಲಿ ಮಾತ್ರ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ಅದು ಫಾರ್ಮ್ ಆಗಿ ಆಮೇಲೆ ಹೊರಗಡೆ ಕೋಳಿಯಿಂದ ಬಂದ ಮೇಲೆನೆ ಮೊಟ್ಟೆ ಬರೋದಕ್ಕೆ ಸಾಧ್ಯ ಫಸ್ಟ್ ಕೋಳಿನೇ ಬಂದಿರೋದು ಅಂತ ಹೇಳಿ ಈ ವಿಜ್ಞಾನಿಗಳು ವಾದವನ್ನ ಮಾಡ್ತಾ ಇದ್ದಾರೆ ಸೊ ಇದಿಲ್ಲ ಅಂತಂದ್ರೆ ಮೊಟ್ಟೆ ಬರಕ್ ಸಾಧ್ಯನೇ ಇಲ್ಲ ಆ ಪ್ರೋಟೀನ್ ಅಂಶ ಬೇಕು ಅಂತಂದ್ರೆ ಫಸ್ಟ್ ಕೋಳಿನೇ ಬಂದಿರಬೇಕು ಅದರಿಂದ ಫಾರ್ಮ್ ಆಗುವಂತ ಈ ಮೊಟ್ಟೆಯಲ್ಲಿ ಆ ಓ ಕ್ಲಾಡಿನ್ ಅನ್ನುವಂತ ಒಂದು ಪ್ರೋಟೀನ್ ಅಂಶಗಳಿರ್ತಾವೆ ಅದು ಚಿಪ್ಪಿನ ಚಿಪ್ಪಿನ ಮೇಲೆ ಬರೋದಕ್ಕೆ ಕಾರಣನೇ ಕೋಳಿ ಅಂತ ಹೇಳ್ತಾ ಇದ್ದಾರೆ ಸೊ ವಿಜ್ಞಾನಿಗಳು ಇವಾಗ ಹೇಳ್ತಿರೋದು ಫಸ್ಟ್ ಕೋಳಿ ಬಂತು ಆಮೇಲೆ ಮೊಟ್ಟೆ ಅಂತ ಹೇಳಿ ಸೊ ಧಾರ್ಮಿಕವಾಗಿನೂ ಉತ್ತರ ನಾವು ನೋಡ್ತಾ ಹೋಗೋದಾದ್ರೆ ದೇವ್ರುಗಳು ಸೃಷ್ಟಿ ಮಾಡಿದ್ದು ಫಸ್ಟ್ ಕೋಳಿಯನ್ನ ಆಮೇಲೆ ಮೊಟ್ಟೆ ಬಂತು ಅಂತ ಹೇಳಿ ಈಗ ಸೈಂಟಿಫಿಕ್ಲಿನೂ ವಿಜ್ಞಾನಿಗಳು ಸಾಕಷ್ಟು ಸಂಶೋಧನೆಯನ್ನ ಬೇರೆ ಬೇರೆ ಅವರು ಮಾಡಿದ್ದಾರೆ ಸೊ ಈಗ ಮತ್ತೊಂದು ಅದೇ ಅದೇನ ಹೇಳ್ದಂಗೆ ಶೆಫಿಲ್ಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ ವಾರ್ಮಿಕ್ ವಿವಿಯ ಪ್ರಾಧ್ಯಾಪಕರು ಸಂಶೋಧನೆ ಮಾಡಿರುವಾಗ ಅವರು ಹೇಳ್ತಿರೋದು ಫಸ್ಟ್ ಬಂದಿದ್ದು ಕೋಳಿ ಆಮೇಲೆ ಬಂದಿದ್ದು ಮೊಟ್ಟೆ ಇದಕ್ಕೆ ಕಾರಣ ಓವೋಕ್ಲಾಡಿನ್ ಅನ್ನೋ ಪ್ರೋಟೀನ್ ಅಂಶ ಅದು ಚಿಪ್ಪಿನ ಮೇಲೆ ಇರುತ್ತೆ ಮೊಟ್ಟೆ ಚಿಪ್ಪಿನ ಮೇಲೆ ಅದು ಉತ್ಪತ್ತಿ ಆಗೋದು ಕೋಳಿ ಗರ್ಭಾವಸ್ಥೆಯಲ್ಲಿರುವಂಥ ಸಂದರ್ಭದಲ್ಲಿ ಅದರ ಗರ್ಭಕೋಶದಲ್ಲಿ ಹೇಳಿ ಸೊ ನಿಮ್ಗೇನು ಅನಿಸ್ತು ಈ ಉತ್ತರ ನಿಮ್ಗೆ ಸ್ಯಾಟಿಸ್ಫೈ ಆಗಿದ್ದೀರಾ ಉತ್ತರದಿಂದ ಅಥವಾ ಇನ್ನೂ ಸಂಶೋಧನೆಗಳು ಬೇಕು ಅಂತ ಹೇಳ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನ್ಯೂಸ್ ಏಯ್ಟೀನ್ ನಾವು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ ನಮ್ಮನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್